ನೆಗೋಷಿಯಬಲ್ ಇದೆ, ಡೈರೆಕ್ಟ್ ಓನರ್ ಸಿಟಿಂಗ್ ಸಿಗುತ್ತೆ ನಿಮಗೆ. ಇನ್ ಫ್ಯೂಚರ್ ಇದ್ರ ಮೇಲೆ 2 ಫ್ಲೋರ್ಸ್ ಮಿನಿಮಮ್ ನೀವು ಕಟ್ಬೋದು. ಎಲ್ಲಾ ಬ್ಯಾಂಕ್ ಲೋನ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಸೆಂಟ್ ಜೋಸೆಫ್ ಸ್ಕೂಲ್ ಇದೆ, ಲೇಔಟ್ ಬಂದು ಮೂಡ್ ಅಪ್ರೂವ್ಡ್ ಲೇಔಟ್, ಅವ್ರು ಇಲ್ಲಿಗೋಸ್ಕರನೇ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು. ಲಿವಿಂಗ್ ಏರಿಯಾ ತುಂಬಾ ವಿಶಾಲವಾಗಿದೆ. ಇದು ಡ್ರೆಸ್ಸಿಂಗ್ ಟೇಬಲ್ ಅಂತಾನೆ ಗೊತ್ತಾಗಲ್ಲ, ಡ್ರೆಸ್ಸಿಂಗ್ ಟೇಬಲ್ ಅಂತಾನೆ ಗೊತ್ತಾಗಲ್ಲ. ಪ್ರಶಾಂತ್, ನಾವು ಲಾಸ್ಟ್ ವಿಡಿಯೋ ಪೋಸ್ಟ್ ಮಾಡಿದಾಗ ಕ್ಲೈಂಟ್ಸ್ ಕಡೆಯಿಂದ ತುಂಬಾನೇ ಎಂಕ್ವೈರೀಸ್ ಇತ್ತು. ಲೈಕ್ ಏನಂತಂದ್ರೆ, ಇವಾಗ ಹುಣಸೂರು, ಕೆ ಆರ್ ನಗರ ಮತ್ತೆ ಹಾಸನ್, ಮಡಿಕೇರಿ, ಈ ಹೈವೇಗೆ ನಿಯರೆಸ್ಟ್ ಯಾವ್ದಾದ್ರು ಪ್ರಾಪರ್ಟಿ ಇದೆಯಾ ಅಂತ ತುಂಬಾನೇ ಎಂಕ್ವೈರೀಸ್ ಬಂದಿತ್ತು. ಆತರ ಪ್ರಾಪರ್ಟಿ ನಮ್ಮಲ್ಲಿ ಇದೆಯಾ? ಹೌದು ಕೋಮಲ, ನೀವು ಕೇಳಿದಾಗೆ ಹುಣಸೂರು, ಹಾಸನ್, ಮಡಿಕೇರಿ, ಕೆ ಆರ್ ನಗರ ಮೇನ್ ರೋಡ್ ಹತ್ರದಾಗ ಒಂದು ಪ್ರಾಪರ್ಟಿ ಇದೆ ನಮ್ಮ ಹತ್ರ, ಓಕೆನಾ. ಮೋರ್ ಓವರ್ ಏನಂದ್ರೆ, ಇಂಡಸ್ಟ್ರಿಯಲ್ ಏರಿಯಾಗೆ ತುಂಬಾ ಹತ್ರವಾಗಿದೆ, ಓಕೆ ಆಯ್ತಾ. ಇಲ್ಲಿ ಆಲ್ರೆಡಿ ಜಾಬ್ ಮಾಡ್ತಿರೋರ್ಗೆ, ಲೈಕ್ ಈಗ ಇನ್ಫೋಸಿಸ್ ಆಗ್ಬೋದು, ವಿಪ್ರೋ ಕಂಪನಿಗಳಾಗಿರ್ಬೋದು, ಇತರ ಫೇಮಸ್ ಕಂಪನಿಗಳು ತುಂಬಾ ಹತ್ರ ಆದಂಗೆ ಈ ಮನೆ ಇದೆ. ಆಲ್ರೆಡಿ ಜಾಬ್ ಮಾಡಿರೋರು ಬೇಕಾದ್ರೆ ಪ್ರಾಪರ್ಟಿ ತಗೊಂಡ್ರೆ ಪ್ರಾಪರ್ಟಿ ತಗೋಬಹುದು, ಅಂತವರಿಗೆ ತುಂಬಾ ಇದು ಪ್ರಯಾರಿಟಿ ಕೊಡ್ಬೋದು. ಆಮೇಲೆ ಹೊಸದಾಗಿ ಬಂದು ಜಾಬ್ ಸೇರೋರ್ಗೆ, ಇಲ್ಲ ಜಾಬ್ ಹುಡುಕ್ತಾ ಇರೋರ್ಗೆ, ಮನೆ ತಗೊಂಡು ಇಲ್ಲಿ ಇದ್ಕೊಂಡು ಜಾಬ್ ಅನ್ನು ಟ್ರೈ ಮಾಡ್ಬೋದು ಆಯ್ತಾ. ಆಮೇಲೆ ಇಲ್ಲಿಂದ ಇದಕ್ಕೆ ಹುಣಸೂರು, ಶ್ರೀರಂಗಪಟ್ಟಣ ರೋಡ್ಗೂ ಹತ್ರ ಆಗುತ್ತೆ. ಬಸ್ ಸ್ಟ್ಯಾಂಡ್ ಎಲ್ಲ ನಿಯರ್, ಹಾ, ಬಸ್ ಸ್ಟ್ಯಾಂಡ್ ಹತ್ರ. ಆಮೇಲೆ ರಿಂಗ್ ರೋಡ್ಗೂ ಜಸ್ಟ್ 500 ಮೀಟರ್ ಅಷ್ಟೇನೆ ಅಷ್ಟೇನೆ ರಿಂಗ್ ರೋಡ್ಗೆ, ಮೈನ್ ರಿಂಗ್ ರೋಡ್. ಹಾ, ಹುಣಸೂರು, ಕೆ ನಗರ, ಹಾಸನ್, ಕೆ ನಗರ ಹೈವೇ ಅಂತ ಕೇಳಿದ್ರಲ್ಲ ನೀವು, ಹೌದು, ಹೈವೇ ತುಂಬಾ ಹತ್ರ ಇದೆ, ಜಸ್ಟ್ 500 ಮೀಟರ್ ಅಷ್ಟೇ. ಸ್ಕೂಲ್ ಕಾಲೇಜಸ್ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆ ಇಲ್ಲ. ಸೆಂಟ್ ಜೋಸೆಫ್ ಸ್ಕೂಲ್ ಇದೆ ಆಯ್ತಾ, ಹಾಸ್ಪಿಟಲ್, ಗವರ್ಮೆಂಟ್ ಹಾಸ್ಪಿಟಲ್ ಇದೆ, ಪ್ರೈವೇಟ್ ಹಾಸ್ಪಿಟಲ್ ಇದೆ ಇಲ್ವಾಲದಲ್ಲಿ. ಆಮೇಲೆ ಮೇನ್ ರೋಡ್ ಆಗಿದೆ ಅಂದ್ರೆ ನಿಮ್ಗೆ ಬಸ್ಗೆ ಟ್ರಾನ್ಸ್ಪೋರ್ಟೇಷನ್ ಏನು ತೊಂದ್ರೆ ಆಗಲ್ಲ. ಆಮೇಲೆ ಪ್ರಾವಿಷನ್ ಶಾಪ್, ಯಾವ ಏರಿಯಾ ಇದು? ಇದು ವಿನಾಯಕ ಗಾರ್ಡನ್ ಸಿಟಿ ಅಂತ ಅಂದ್ಬಿಟ್ಟು ಇಲ್ವಾಲ ಸಿರುತ್ತೆ, ಇಲ್ವಾಲ ಒಬ್ಲಿ ಸಿರುತ್ತೆ, ಓಕೆನಾ. ಲೇಔಟ್ ಬಂದು ಮೂಡ್ ಅಪ್ರೂವ್ಡ್ ಲೇಔಟ್, ಎಲ್ಲಾ ಬ್ಯಾಂಕ್ ಲೋನ್ ಆಗುತ್ತೆ ನಿಮ್ಗೆ, ಲೋನ್ ಬಗ್ಗೆ ಸಮಸ್ಯೆ ಇಲ್ಲ, ಓಕೆನಾ. 20% ಲೋನ್ ಸಿಗುತ್ತೆ, 80% ಸಾರಿ 80% ಲೋನ್ ಸಿಗುತ್ತೆ, 20% ನೀವು ಡೌನ್ ಪೇಮೆಂಟ್ ಮಾಡ್ಬೇಕು. ಓಕೆ, ಏನ್ ಡೈಮೆನ್ಷನ್ ಅಲ್ಲಿ ಇದೆ ಮನೆ? 30-40 ಮನೆ ಇದು. 30-40 ಅಲ್ಲಿ ವೆಸ್ಟ್ ಫೇಸಿಂಗ್ ಸೈಟ್, ಸೈಟ್ ಬಂದು ವೆಸ್ಟ್ ಫೇಸಿಂಗ್, ಡೋರ್ ನಾರ್ತ್ ಫೇಸಿಂಗ್ ಆಗಿರುತ್ತೆ. ಓಕೆ, ನಂದಿ ಬಾಗ್ಲು ಅಂತಾರೆ, ಹೇಳಿದ್ರ ಅನ್ಸುತ್ತೆ, ಇಲ್ಲ ನನಗೆ ಗೊತ್ತಿಲ್ಲ, ನಂದಿ ಬಾಗ್ಲು ಅಂತ ಹೇಳ್ತಾರೆ ಉತ್ತರ ಭಾಗಕ್ಕೆ ಇರೋದನ್ನ. ಓಕೆ, ಸೊ ಮನೆ ಹೇಗೆ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳ್ತೀನಿ. ಓಕೆ, ಸೊ ಮೊದಲಿಗೆ ಪಾರ್ಕಿಂಗ್ ನೋಡ್ಬೋದು ನೀವು, ಪಾರ್ಕಿಂಗ್ ಆಚೆನೂ ಒಂದು ಕಾರ್ ನಿಲ್ಸ್ಕೋಬಹುದು, ಪ್ಲಸ್ ಒಳಗಡೆನೂ ಒಂದು ಕಾರ್ ನಿಲ್ಸ್ಕೋಬಹುದು, ದೊಡ್ಡ ಕಾರ್. ಓಕೆ, ಗೇಟ್ ನೋಡೋದಾದ್ರೆ MS ಸ್ಟೀಲ್, ಮೈಲ್ ಸ್ಟೀಲ್ ಅಂತಾರೆ. ಓಕೆ, ಇಲ್ಲೊಂದು ಕಾರ್ ನಿಲ್ಸ್ಬೋದು, ಪ್ಲಸ್ ಪಕ್ಕದಲ್ಲೇ 2-ವೀಲರ್ಗೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ, ಎರಡು ಗಾಡಿ ಆರಾಮಾಗಿ ಹಾಕೋಬಹುದು, ಎರಡು ಗಾಡಿ. ಆಮೇಲೆ ಈ ಲೇಔಟ್ಗೆ ನೀರು ಇದೆ, ಅಂದ್ರೆ ಲೇಔಟ್ ವಾಟರ್ ಇದೆ, ಪ್ಲಸ್ ಇಂಡಿವಿಜುವಲ್ ಬೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅಂದ್ರೆ ಇದು ಓನ್ ಯೂಸ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು, ಅವ್ರು ಇಲ್ಲಿಗೋಸ್ಕರನೇ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋದು. ಸೊ ಏನೋ ಪರ್ಸನಲ್ ಇಶ್ಯೂಸ್ ಇಂದ ಇವಾಗ ಸೇಲ್ ಮಾಡ್ತಾ ಇದ್ದಾರೆ. ಇದು ಯುಟಿಲಿಟಿ ಪ್ಲೇಸ್, ಇವಾಗ ಸರ್ವೆಂಟ್ಸ್ ಯಾರು ಬಂದ್ರೆ ಹೀಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಈ ಕಡೆ ಬರ್ಬೋದು, ಆ ಕಡೆನೂ ಸ್ಪೇಸ್ ಬಿಟ್ಟಿದ್ದಾರೆ. ಓಕೆನಾ, ಸೊ ಮನೆ ಎಂಟ್ರೆನ್ಸ್ ಅಲ್ಲಿ ನೀವು ತುಂಬಾ ವಿಡಿಯೋಗಳು ನೋಡಿರ್ತೀರಾ ಆಯ್ತಾ. ಟೀ ಕುಡ್ಡೇನೆ, ಯೂಶಲಿ ಟೀ ಕುಡ್ ಯೂಸ್ ಮಾಡಿ ಫಿನಿಶಿಂಗ್ ಮಾಡಿರೋದು, ಫಿಟ್ಟಿಂಗ್ಸ್ ಎಲ್ಲ ಯುರೋಪ. ಓಕೆನಾ, ಆಮೇಲೆ ಆಂಟಿಕ್ ಹ್ಯಾಂಡಲ್. ಹಾಗೆ ನೋಡೋದಾದ್ರೆ ಇಲ್ಲಿ UPS ಪಾಯಿಂಟ್ ಒಂದು ಸ್ಪೆಷಲ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಏನಂತಂದ್ರೆ ಫುಲ್ ಒಳಗಡೆ ಹಾಕೋಬಹುದು, ಸೊ ಇಲ್ಲಿ ಬ್ಯಾಟರಿನ ಇಟ್ಕೊಂಡ್ಬಿಟ್ಟು ತಿರ್ಗಾ ಈ ತರ ಪ್ಲೇಸ್ ಮಾಡಿದ್ರೆ ಸಾಕು, ಸಾಫ್ಟ್ ಕ್ಲೋಸಿಂಗ್. ಹಾಗೆ ಇದು ಸ್ಲಿಪ್ಪರ್ ಸ್ಟ್ಯಾಂಡ್, ಸ್ಲಿಪ್ಪರ್ ಸ್ಟ್ಯಾಂಡ್. ಓಕೆ, ಇದು ಲಿವಿಂಗ್ ಏರಿಯಾ. ಲಿವಿಂಗ್ ಏರಿಯಾ ತುಂಬಾ ವಿಶಾಲವಾಗಿದೆ. ಹೌದು, ದೊಡ್ಡ ಸೋಫಾ, ನೀವು ಮಿನಿಮಮ್ ಒಂದು 11-15 ಜನ ಆರಾಮಾಗಿ ಕೂತ್ಕೋಬಹುದು, ಅಂದ್ರೆ ಸೋಫಾ ಬಿಟ್ಟು ಕೆಳಗಡೆ ಅಷ್ಟು ಸ್ಪೇಸ್ ಇದೆ. ಹಾಗೆ ದೇವ್ರ ಮನೆ ಕೊಟ್ಟಿದ್ದಾರೆ ನೋಡಿ, ಇದು ನಾರ್ತ್ ಫೇಸಿಂಗ್ ಅಲ್ಲೇ ಇದೆ. ಯೂಶಲಿ ವಾಸ್ತು ಪ್ರಕಾರ ನಾರ್ತ್ ಅಥವಾ ಈಸ್ಟ್ ಅಲ್ಲೇ ಇರಬೇಕು, ಸೊ ನಾರ್ತ್ ಫೇಸಿಂಗ್ ಅಲ್ಲೇ ಇದೆ ದೇವ್ರ ಮನೆ. ದೇವ್ರ ಮನೆ ಕೂಡ ದೊಡ್ಡದಾಗೇನೆ ಇದೆ. ಹೌದು, ಒಬ್ರು ಒಳಗಡೆ ಆರಾಮಾಗಿ ಕೂತ್ಕೋಬಹುದು, ಕೂತ್ಕೊಂಡು ಪೂಜೆ ಮಾಡ್ಬೋದು, ಪ್ಲಸ್ ಒಳಗಡೆ ಸ್ಟೋರೇಜ್ ಗೆಲ್ಲ ಪ್ರೊವಿಷನ್ ಕೊಟ್ಟಿದ್ದಾರೆ. ಓಕೆನಾ, ಹಾಗೆ ಇದು ಗ್ಲಾಸ್ ಬಂದು ಟಫನ್ ಗ್ಲಾಸ್ ವಿತ್ ಟೀ ಕುಡ್, ಫಸ್ಟ್ ಇನ್ ಮಿಕ್ಕಿದ್ದೆಲ್ಲ ಡೋರ್ ಹಾಕಿರೋದು ಪ್ಲೇವುಡ್ನೆ. ಇದೊಂದು ಕಾಮನ್ ಬೆಡ್ರೂಮ್, ಅದಕ್ಕಿಂತ ಮೊದಲು ಟಿವಿ ಕ್ಯಾಬಿನೆಟ್ ಹೆಂಗಿದೆ ನೋಡ್ಬೋಣ. ಇದು ಟಿವಿ ಕ್ಯಾಬಿನೆಟ್, ಮಿನಿಮಮ್ 40 inches ನೀವು ಟಿವಿನ ಹಾಕೋಬಹುದು. ಏನ್ ವುಡ್ ಇದು ಯೂಸ್ ಮಾಡಿರೋದು? ಇದು ಪ್ಲೇವುಡ್, ಪ್ಲೇವುಡ್ ಫಾರ್ಮಿಕಾ ಶೀಟ್ ಕೊಟ್ಟಿ ಫಿನಿಶಿಂಗ್ ಮಾಡಿದ್ದಾರೆ. ಹಾಗೆ ಈ ಮನೆದು ಇದು ಪೇಂಟಿಂಗ್ ನೋಡೋದಾದ್ರೆ ಏಷ್ಯನ್ ಪೇಂಟ್ ಬರುತ್ತೆ, ವೈರ್ ಬಂದು ವಿ ಗಾರ್ಡ್ ಹಾಕಿದ್ದಾರೆ. ಬನ್ನಿ, ಇದು ಕಾಮನ್ ಬೆಡ್ರೂಮ್. ಸೊ ಕಾಮನ್ ಬೆಡ್ರೂಮ್ ಅಲ್ಲಿ ಇಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಬೆಡ್ ಹಾಕೋಬಹುದು ನೀವು, 6x6. ಹಾಗೆ ಮೇಲ್ಗಡೆ
ಸ್ಟೋರೇಜ್ ಚಾನಲ್ಸ್ ಕೊಟ್ಟಿದ್ದಾರೆ, ಇದು ಪ್ಲೇವುಡ್ ಇದೆ ಕಂಪ್ಲೀಟ್, ಹಾಗೆ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ಸ್ ಕೂಡ ಪ್ರೊವೈಡ್ ಮಾಡಿದೆ, ಎರಡು ಇದೆ. ನಿಮ್ಗೆ ಏನಾದ್ರು ಇದು ಸ್ಪೇಸ್ ಕಡಿಮೆ ಆಯ್ತಂದ್ರೆ ಇದನ್ನ ತೆಗ್ಬಿಟ್ಟು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೂಡ ಹಾಕೋಬಹುದು. ಎಸ್, ಹಾಗೆ ಪಕ್ಕದಲ್ಲಿ ಡ್ರೆಸ್ಸಿಂಗ್ ವಿತ್ ಮಿರರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಇದೊಂದು ಕಾಮನ್ ಬೆಡ್ರೂಮ್. ಓಕೆ ಓಕೆ. ಆಮೇಲೆ ಎಲ್ಲರೂಗೂ ಫ್ಯಾನ್ ಪ್ರೊವಿಷನ್ ಇದೆ ಮತ್ತೆ ಎ ಸಿ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇದು ಮಾಸ್ಟರ್ ಬೆಡ್ರೂಮ್, ಈ ಮನೆ ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಅಟ್ಯಾಚ್ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಬಂದು ಓನಿಡಾನೆ, ಓನಿಡಾ ಫಿಟ್. ಯಾವುದು ಲೋಕಲ್ ಮೆಟೀರಿಯಲ್ ಯಾವುದು ಯೂಸ್ ಮಾಡಿಲ್ಲ, ಬ್ರಾಂಡೆಡ್ ಮೆಟೀರಿಯಲ್ ಯೂಸ್ ಮಾಡಿರೋದು. ಸೊ ಇದು ಆಸ್ ಯೂಶುವಲ್ ಇದು ತುಂಬಾ ಸ್ಪೇಸ್ ಇದೆ. ಹೌದು, ಸ್ಪೇಸ್ ಇದೆ ತುಂಬಾ ಆರಾಮಾಗಿ. ನೋಡಿ ಇಲ್ಲೊಂದು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ, ಇದು ಬಟ್ಟೆ ಇಟ್ಕೊಳಕ್ಕೆ, ಇದು ಮೇಕಪ್ ಸೆಟ್ ಗಳಲ್ಲಿ ನೀವು ಇಟ್ಕೋಬಹುದು. ಇದ್ರೊಳಗಡೆ ಸ್ಟೋರೇಜ್ ಗೆ ಯೂನಿಟ್ಸ್ ಕೊಟ್ಟಿದ್ದಾರೆ. ಇದು ಡ್ರೆಸ್ಸಿಂಗ್ ಟೇಬಲ್ ಅಂತಾನೆ ಗೊತ್ತಾಗಲ್ಲ, ಡ್ರೆಸ್ಸಿಂಗ್ ಟೇಬಲ್ ಅಂತಾನೆ ಗೊತ್ತಾಗಲ್ಲ ನನಗೆ. ನಾರ್ಮಲ್ ವಾರ್ಡ್ರೋಬ್ ತರ, ವಾರ್ಡ್ರೋಬ್ ತರ ಕಾಣಿಸುತ್ತೆ. ಆಮೇಲೆ ಇದು ಕರ್ಟನ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಕರ್ಟನ್ ಸ್ಟ್ಯಾಂಡ್ ಎಲ್ಲರೂ ಕೊಟ್ಟಿದ್ದಾರೆ. ಕಿಚನ್ ನೋಡಿದ್ರೆ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಇದು ನಿಮಗೆ ಫ್ರಿಜ್ ಪಾಯಿಂಟ್ ಆಯ್ತಾ. ಆಮೇಲೆ ಇಲ್ಲೊಂದು ಸಪರೇಟ್ ಗ್ಯಾಪ್ ಇದೆ ನೋಡಿ, ಇದು ಈ ಯೂನಿಟ್ಸ್. ಇದೇನಕ್ಕೆ ಅಂದ್ರೆ ಇದು ದೇವ್ರ ಮನೆ ಇರೋದ್ರಿಂದ ಇದು ಸಪರೇಟ್ ಗೋಡೆ ಮಾಡಿದ್ದಾರೆ. ವಾಸ್ತು ಪ್ರಕಾರ ದೇವ್ರ ಮನೆ ಮತ್ತೆ ಇಲ್ಲಿ ಬಾತ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್ ದು ಎರಡು ಅಟ್ಯಾಚ್ ಇರಬಾರ್ದು. ಅದಕ್ಕೆ ಇದು ಗ್ಯಾಪ್, ಅದಕ್ಕೋಸ್ಕರ ಇದು ಸಪರೇಟ್ ಫುಲ್ ಗ್ಯಾಪ್ ಇದೆ ಆಯ್ತಾ. ಅಂದ್ರೆ ದೇವ್ರ ಮನೇನು ಈ ಬಾತ್ರೂಮ್ ಎರಡು ಸಪರೇಟ್ ಇರೋದ್ರಿಂದ ಗ್ಯಾಪ್ ಅನ್ನು ಫಿಲ್ ಮಾಡಿ ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಜಸ್ಟ್ ಯೂನಿಟ್ಸ್ ಅನ್ನ ಕೊಟ್ಟಿದ್ದಾರೆ, ಸ್ಟೋರೇಜ್ ಅಂದ್ರೆ ಶೋಕೇಸ್ ತರ ಮಾಡ್ಕೋಬಹುದು ಅಂತ ಚಿಕ್ಕದಾಗಿ. ಇದು ವಾಷಿಂಗ್ ಮಷೀನ್ ಪಾಯಿಂಟ್ ಇಲ್ಲ, ವಾಷಿಂಗ್ ಏರಿಯಾ, ವಾಷಿಂಗ್ ಮಷೀನ್ ಪಾಯಿಂಟ್ ಮೇಲ್ಗಡೆ ಇದೆ. ಸಾರಿ, ಇದು ಹ್ಯಾಂಡ್ ವಾಶ್, ಬೇಸನ್ ಕೂರ್ಸ್ ಇಲ್ಲ ಅಷ್ಟೇ. ಹೌದು, ಇದು ಡೈನಿಂಗ್ ಏರಿಯಾ. ಇಲ್ಲಿ ಬಂದು ನೀವು 4 ಸೀಟರ್ ಡೈನಿಂಗ್ ಟೇಬಲ್ ಹಾಕೋಬಹುದು, ಚಿಕ್ಕದಾಗಿರುವಂತ ಡೈನಿಂಗ್ ಟೇಬಲ್ ಹಾಕೋಬಹುದು. ಇದು ಕಿಚನ್ ಏರಿಯಾ, ಇದು ಇಲ್ಲೂ ಅಷ್ಟೇ ಸಾಫ್ಟ್ ಕ್ಲೋಸಿಂಗ್, ಸಾಫ್ಟ್ ಕ್ಲೋಸಿಂಗ್ ಸ್ಟೋರೇಜ್ ಸ್ಪೇಸಸ್. ಇಲ್ಲಿ ನೀವು ಥಿಂಗ್ಸ್ ಗಳೆಲ್ಲ ಇಟ್ಕೋಬಹುದು, ಪ್ಲಸ್ ಕೆಳಗಡೆ ಅಷ್ಟೇ ಇಲ್ಲೂ ಥಿಂಗ್ಸ್ ಇಟ್ಕೋಬಹುದು. ಆಮೇಲೆ ವರ್ಸಲ್ಸ್ ಇಟ್ಕೋಬಹುದು, ವರ್ಸಲ್ಸ್. ಆಮೇಲೆ ಇದು ಅಷ್ಟೇನೆ, ವಾಟರ್ ಕನೆಕ್ಷನ್ಸ್, ಪ್ಲಂಬಿಂಗ್ ಬಂದು ಸುಪ್ರೀಂ ಪೈಪ್ಸ್, ಇದು ಒನಿಡಾ ಫಿಟ್ಟಿಂಗ್ಸ್. ಓಕೆನಾ. ಹಾಗೆ ಸಿಲಿಂಡರ್ ನೀವು ಆಚೆ ಕಡೆ ಇಟ್ಕೋಬಹುದು, ಒಳಗಡೆ ತರೋದು ಅಗತ್ಯ ಇಲ್ಲ. ಇಲ್ಲಿ ಸ್ಟೌದು ಪಾಯಿಂಟ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ನೀವು ಸ್ಟೌ ಕನೆಕ್ಷನ್ ಮಾಡ್ಕೋಬಹುದು. ಚಿಮ್ನಿ ಪಾಯಿಂಟ್ ಮೇಲ್ಗಡೆ ಚಿಮ್ನಿ ಹಾಕ್ಸಿಲ್ಲ, ನೀವು ಹಾಸ್ಕೋಬೇಕಾಗತ್ತೆ. ಓಕೆನಾ. ಸೊ ಈ ಕಡೆ ಹಿಂದೆ ಸಂಪು ಇದೆ, ಪ್ಲಸ್ ಬೋರ್ವೆಲ್ ಇದೆ. ಈಶಾನ್ಯ ಮೂಲೆಯಲ್ಲಿ ಬೋರ್ವೆಲ್, ಸಾರಿ ಸಂಪ್ ಬಂದಿದೆ, ಬೋರ್ವೆಲ್. ಇಲ್ಲಿ ಬೋರ್ವೆಲ್ ಸ್ವಿಚ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೋಡ್ಬೋದು ಆ ಕಡೆ ಅಲ್ಲಿ. ಹೌದು, ಆಮೇಲೆ ಮನೆ ಸುತ್ತ ಓಡಾಡ್ಲಿಕ್ಕೆ ಎರಡಡಿ ಜಾಗ ಕೊಟ್ಟಿದ್ದಾರೆ. ಇದು ವಾಷಿಂಗ್ ಮಷೀನ್ ಪಾಯಿಂಟ್ ಇಲ್ಲಿ ನೋಡಿ, ಇಲ್ಲಿ ಇದೆ. ನಾನು ಅಲ್ಲೇ ಕೇಳಿದ್ನಲ್ವಾ, ಇಲ್ಲೂ ಇದೆ, ಪ್ಲಸ್ ಮೇಲ್ಗಡೆ ಕೊಟ್ಟಿದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇನ್ನೂ ಎರಡ್ ಫ್ಲೋರ್ ನೀವು ಆರಾಮಾಗಿ ಕಟ್ಕೋಬಹುದು, ರೆಂಟ್ಗೂ ಬರ್ತದೆ. ಏನಕ್ಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ಇರೋದಕ್ಕಿಂತ ಇರೋದಕ್ಕೆ ಆರಾಮಾಗಿ ರೆಂಟ್ಗೆ ಬರ್ತಾರೆ. ಇದು ಕಾಮನ್ ವಾಶ್ರೂಮ್, ಇದು ಕಾಮನ್ ವಾಶ್ರೂಮ್ ಕೆಳಗಡೆ ಫ್ಲೋರ್ಗೆ ಗೊತ್ತೇ ಆಗಲ್ಲ. ಇಲ್ಲಿ ಶವರ್ ಎಲ್ಲ ಆಗಿದೆ, ಪ್ಲಸ್ ಗೀಸರ್ ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದೀವಿ. ಅಲ್ಲಿ ಮೇಲ್ಗಡೆ ವೆಂಟಿಲೇಷನ್ಗೆ ಗಾಳಿಗೆ ಇದು ವಿಂಡೋಸ್ ಪ್ರೊವೈಡ್ ಮಾಡಿದೀವಿ. ಏನ ವೆಸ್ಟರ್ನ್ ಟಾಯ್ಲೆಟ್ ಅಲ್ಲ, ಇಂಡಿಯನ್ ಇದು. ಆಚೆಗೆ ಅದೇ ಮಾಸ್ಟರ್ ಬೆಡ್ರೂಮ್ ಮಾತ್ರ ಒಂದು ವೆಸ್ಟರ್ನ್ ಕೊಟ್ಟಿದೀವಿ. ಸೊ ವಿಂಡೋಸ್ ನಾನು ಹೇಳಿಲ್ಲ ನಿಮ್ಗೆ, ವಿಂಡೋಸ್ ವುಡ್ ಬಂದು ನೀಮು, ಅಂದ್ರೆ ನಾಟಿ ಬೇವು ಅಂತ ಅಂತಾರೆ, ಬೇವು ಮರ. ಇನ್ನು ಉಳಿದಿದ್ದ ನಾಗೇ ಹೇಳ್ದಂಗೆ ಟೀಕ್ ವುಡ್, ಫ್ರಂಟ್ ಡೋರ್ ಮತ್ತೆ ದೇವ್ರ ಮನೆ. ಬನ್ನಿ ಮೇಲ್ಗಡೆ ಹೇಗೆ ಹ್ಯಾಂಡಲ್ಸ್ ಕೂಡ ಎಂಎಸ್ ಸ್ಟೀಲ್ ಬ್ರ್ಯಾಂಡ್ ಅನ್ಸುತ್ತೆ. ಹೌದು, ಮೈಲ್ ಸ್ಟೀಲ್ ಇದೆ ಇದು ಕೂಡ. ಓಕೆ, ಹಾಗೆ ಮೇಲ್ಗಡೆ ಬಂದ್ರೆ ನಾನು ಆಗ್ಲೇ ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ದೆ ನಿಮ್ಗೆ, ಹೌದು ನೋಡಬಹುದು ಪಿಲ್ಲರ್ ತಿಳ್ ಕಾಣಿಸ್ತಾ ಇದೆ. ಇನ್ ಫ್ಯೂಚರ್ ಇದ್ರ ಮೇಲೆ 2 ಫ್ಲೋರ್ಸ್ ಮಿನಿಮಮ್ ನೀವು ಕಟ್ಬೋದು, ರೆಂಟ್ಗೆ ಬಿಡ್ಬೋದು. ಇಲ್ಲಿಂದ ಒಂದು ಪ್ಯಾಸಿವ್ ಇನ್ಕಮ್ ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನೋಡೋದಾದ್ರೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ, ಇಲ್ಲಿ ವಾಷಿಂಗ್ ಮಿಷಿನ್ ಮೇಲ್ಗಡೆ ಇಟ್ಕೋಬಹುದು, ಕೆಳಗಡೆ ಒಂದು ಪಾಯಿಂಟ್ ಇದೆ. ಹಾಗೆ ಒಗೆ ಕಲ್ಲು ಕೂಡ ಕೊಟ್ಟಿದ್ದಾರೆ, ಆಯ್ತಾ. ಬಟ್ಟೆ ಒಂಗಕ್ಕೆ ಎರಡು ಗ್ರಿಲ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಓಕೆನಾ. ಆಮೇಲೆ ಕೆಳಗಡೆ ಡ್ಯಾಮ್ ಪ್ರೂಫ್ ಕೂಡ ಹಾಕಿದೆ, ಈಗ ಮಳೆ ನೀರು ಬಂದಾಗ ನಿಂತ್ಕೊಳ್ಳೋದಾಗಿರ್ಲಿಕ್ಕೆ ಡ್ಯಾಮ್ ಪ್ರೂಫ್ ಕೂಡ ಮಾಡಿದ್ದಾರೆ. ಸೊ ಇದೇನೆ ಮೇಡಮ್ ಇದ್ರದ್ದು, ಈ ಲೇಔಟ್ ಬ್ಯಾಕ್ ಸೈಡ್ ಅನ್ನೇ ಇಂಡಸ್ಟ್ರಿಯಲ್ ಏರಿಯಾ ಇರೋದು. ಇಲ್ಲಿ ನೋಡ್ಬೋದು ನೀವು 80 ಫೀಟ್ ರೋಡು, ಅಲ್ಲೊಂದು ಪಾರ್ಕ್ ಇದೆ, ಪ್ಲಸ್ ಹಿಂದ್ಗಡೆ ಈ ಕಡೆ ಒಂದು ಪಾರ್ಕ್ ಇದೆ. ಓಕೆ. ಸೊ ಈ ಮೇನ್ ರೋಡ್ ಬಂದು ರಿಂಗ್ ರೋಡ್ ರೀಚ್ ಆಗುತ್ತೆ.
ಇದೆ ಮೇನ್ ರೋಡ್ ಸೆಂಟ್ ಜೋಸೆಫ್ ಸ್ಕೂಲ್ ಸ್ಕೂಲ್ ಇದೆ ನೋಡಿ ಅಲ್ಲಿ. ಹಾ ಹೌದು ಸೆಂಟ್ ಜೋಸೆಫ್ ಸ್ಕೂಲ್. ಹ್ಮ್. ಹಾಗೆ ಈ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಬೇಕಾದ್ರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ 100% ಪಿಲ್ಲರ್ ಕನ್ಸ್ಟ್ರಕ್ಷನ್ ನೀವೇ ನೋಡಿದ್ದೀರಾ? ಹೌದು. 15 ಪಿಲ್ಲರ್ ಹಾಕಿದೀವಿ. ಸಿಮೆಂಟ್ ಬಂದು ಅಲ್ಟ್ರಾಟೆಕ್ ಆಯ್ತಾ, ಮೇಲ್ಗಡೆ ಕಾಂಕ್ರೀಟ್ ಗೆ ಜುವಾರಿ ಹಾಕಿದೀವಿ. ಸ್ಟೀಲ್ ಎಸ್ಕೆ ಸೂಪರ್ ಸೀಲ್, ಎಸ್ಕೆ ಸೂಪರ್ ಸೀಲ್ ಬರುತ್ತೆ. ಓಕೆನಾ? ಈ ಮನೆಯ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಕ್ಲೈಂಟ್ಸ್ ಗೆ ನೀವು ಕೊಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ಈ ಮನೆಯ ಕಾಸ್ಟ್ ಏನು, ಟೋಟಲ್ ಕಾಸ್ಟ್? ಕಾಸ್ಟಿಂಗ್ ಬಂದು 85 lakh ಹೇಳ್ತಾ ಇದೀವಿ. ನೆಗೋಷಿಯಬಲ್ ಇದೆ, ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಸಿಗುತ್ತೆ ನಿಮಗೆ. ಓಕೆನಾ? ಆಮೇಲೆ ನಾವು ತುಂಬಾ ವಿಡಿಯೋಗಳಲ್ಲಿ ಇದನ್ನ ಹೇಳಿದೀವಿ, ಯಾವ್ದೇ ತರ ವಿಸಿಟಿಂಗ್ ಚಾರ್ಜಸ್ ಇರಲ್ಲ ನಿಮ್ಗೆ. ಆಮೇಲೆ ಕನ್ಸಲ್ಟೇಷನ್ ಫೀಸ್ ಇರಲ್ಲ. ಆಮೇಲೆ ನಮ್ಮ ಹತ್ರ ಪ್ರಾಪರ್ಟಿ ತಗೊಳಿಂದ ಹಿಡಿದು ಎಂಡ್ ತನಕ, ಲೈಕ್ ಇವಾಗ ಲೋನ್ಸ್ ಆಗ್ಲಿ ಅದು ನಾವೇ ಮಾಡಿಸ್ಕೊಡ್ತೀವಿ. ಎಲ್ಲಾ ಬ್ಯಾಂಕ್ ನಾವು ಟೈ ಅಪ್ ಇದೀವಿ. ಆಮೇಲೆ ಸಬ್ ರಿಜಿಸ್ಟ್ರ್ ಆಫೀಸ್ ಅಲ್ಲಿ ನಾವು ಟೈ ಅಪ್ ಇದೀವಿ. ಅಲ್ಲಿ ಏನೇನು ಕೆಲಸಗಳಾಗಬೇಕು ಅದಕ್ಕೂ ನಾವು ಟೈ ಅಪ್ ಆಗಿದೀವಿ. ಪ್ಲಸ್ ಅಲ್ಲಿ ನೋಡ್ಕೊಳ್ಳೋರು ನಮ್ಮವ್ರು ಒಬ್ರು ಇದಾರೆ, ಹಾಗಾಗಿ ಅದ್ರದ್ದು ತಲೆಬಿಸಿ ನಿಮ್ಗೆ ಇರಲ್ಲ. ಸೊ ಮನೆ ತಗೊಳ್ಳೋರಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಕಂಪ್ಲೀಟ್ ವರ್ಕ್ ನಾವು ಮುಗಿಸ್ಕೊಡ್ತೀವಿ ಮೇಡಮ್. ಓಕೆ. ಸೊ ನೋಡಿದ್ರಲ್ವ ವೀಕ್ಷಕರೆ, ಇನ್ಫಾರ್ಮೇಶನ್ ನಿಮಗೆ ತಲುಪಿದೆ ಅಂತ ಅನ್ಕೊಂತೀವಿ. ಫಾರ್ ಮೋರ್ ಡೀಟೇಲ್ಸ್ ಕೆಳಗಡೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ನ ನಾವು ಕೆಳಗಡೆ ಮೆನ್ಷನ್ ಮಾಡಿರ್ತೀವಿ, ಅಲ್ಲೂ ನೀವು ಹೆಚ್ಚಿನ ಪ್ರಾಪರ್ಟೀಸ್ನ ನೋಡಬಹುದು. ಹಾಗೆಯೇ ಇನ್ನೂ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ನಮ್ಮ ಆಫೀಸ್ ಇರೋದು ರಾಮಸ್ವಾಮಿ ಸರ್ಕಲ್ ನಿಯರ್ ಇದೆ, ಅಲ್ಲೂ ಬಂದು ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅದಕ್ಕೂ ಕೂಡ ಕಾಲ್ ಮಾಡಿ, ಕನ್ಸ್ಟ್ರಕ್ಷನ್ ಕೂಡ ನಾವು ಮಾಡಿಕೊಡ್ತೀವಿ. ಹಾಗೆ ಇಂಟೀರಿಯರ್ ಡಿಸೈನಿಂಗ್ ಕೂಡ ಇದೆ, ಅದಕ್ಕೂ ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ಕಾಲ್ ಮಾಡಿ. ಇನ್ನ ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ ಮುಂದೆ ಬರ್ತಾ ಇರ್ತೀವಿ. 360 ಪ್ರಾಪರ್ಟೀಸ್ ಪೇಜ್ ನ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ, ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.